ಚಳುವಳಿ ಡಾಕ್ಟರ್ ಚಲಪತಿ ಗೌಡ ಅಂತ ಕರೀಬೇಕಾ ಇಲ್ಲ ಚಳುವಳಿ ಡಾಕ್ಟರ್ ಚಲಪತಿ ಅಂತ ಕರೀಬೇಕಾ ಗೌಡ ಅನ್ನುವಂತದ್ದು ಅಧಿಕೃತವಾದಂತ ಯಾವುದೇ ದಾಖಲೆಗಳಲ್ಲಿ ನಾನು ಮುದ್ರಿಸಿಲ್ಲ ನಾನು ಯಾವುದೇ ಒಂದು ಜಾತಿವಾದಿ ಅಲ್ಲ ಕನ್ನಡ ಪರ ಸಂಘಟನೆಗಳನ್ನ ರೋಲ್ ಕಾಲ್ ಸಂಘಟನೆ ಅಂತ ಕೆಲವು ಜನಪ್ರತಿನಿಧಿಗಳು ಹೇಳಿದ್ದಾರೆ ನೀವು ರೋಲ್ ಕಾಲ್ ಸಂಘಟನೆಗಳೇನಾ ನಾನು ಹೇಳ್ತೀನಿ ಕನ್ನಡ ಪರ ಹೋರಾಟಗಾರರು 1 ರೂಪಾಯಿ ರೋಲ್ ಕಾಲ್ ಮಾಡಿದಿರೋ ಹೋರಾಟ ಮಾಡಿದಂತವರು ಬೇಕಾದಷ್ಟು ಜನ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಆ ಭ್ರಷ್ಟಾಚಾರದಲ್ಲಿ ಮುಳುಗಿ ಮುಳುಗಿ ಬಾಯಿ ತಪ್ಪಿ ಕನ್ನಡ ಪರ ಹೋರಾಟಗಾರರು ರೋಲ್ ಕಾಲ್ ಅಂತ ಹೇಳಿರ್ತಾರೆ ಎಲ್ಲರನ್ನ ನೀವು ಪ್ರೀತಿ ಮಾಡ್ತೀರಿ ಎಲ್ಲರಿಗೂ ನೀವು ರಕ್ಷಣೆ ಕೊಡ್ತೀರಿ ಅದು ವಲಸಿಗರಾಗಿರಬಹುದು ಮೂಲ ಕನ್ನಡಿಗರಾಗಿರಬಹುದು ಮರಾಠ ಪ್ರಾಧಿಕಾರ ಅಂತ ರಚನೆ ಮಾಡಿದಾಗ ನಿಮ್ಮ ವಿರೋಧ ಯಾಕಿತ್ತು ರಾಜ್ಯದಲ್ಲಿರುವಂತ ಮರಾಠಿಗರ ವಿರುದ್ಧವಾಗಿ ನಮ್ಮ ಹೋರಾಟ ಅಲ್ಲ ನೀವು ಒಂದು ಚುನಾವಣೆಗೋಸ್ಕರಾಗಿ ಜಾತಿಗಳ ಮಧ್ಯದಲ್ಲಿ ಪಂಗಡಗಳ ಮಧ್ಯದಲ್ಲಿ ಬೆಂಕಿ ಇಡುವಂತ ಕೆಲಸ ಮಾಡಬೇಡಿ ಆಗ ಮಾಡಿರುವಂತ ಹೋರಾಟಗಳು ಈಗ ನೀವು ಮಾಡ್ತಾ ಇರೋ ಹೋರಾಟಗಳಿಗೆ ಸ್ಫೂರ್ತಿ ತಂದಿದ್ಯಾ ಅಂತ ಖಂಡಿತವಾಗ್ಲೂ ಸ್ಫೂರ್ತಿ ತಂದಿದೆ ಆಗ ಕಾರ್ಮಿಕರ ಪರವಾಗಿ ನಾನು ಹೋರಾಟಗಳು ಮಾಡ್ತಾ ಇದ್ದೆ ಇವತ್ತು ಈ ನಾಡಿನ ಪರವಾಗಿ ಹೋರಾಟ ಮಾಡುವಂತ ಅದು ಭಾಗ್ಯ ತಾಯಿ ಭುವನೇಶ್ವರಿ ಕಲಿಸಿಕೊಟ್ಟಿದೆ ಎಲ್ಲರಿಗೂ ನಮಸ್ಕಾರ ಜನಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಆಕಾಶ್ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಇದರ ರಾಜ್ಯಾಧ್ಯಕ್ಷರು ಹಾಗೇನೇ ಹೋರಾಟಗಳ ಮುಖಾಂತರ ತಮ್ಮ ಚಾಪನ ಮೂಡಿಸಿರತಕ್ಕಂತಹ ಡಾಕ್ಟರ್ ಚಲಪತಿ ಗೌಡ ಇವರು ನಮ್ಮ ಜೊತೆ ಇದ್ದಾರೆ ಇವತ್ತು ಒಂದು ಕನ್ನಡ ಹೋರಾಟಗಳು ಹೇಗಿರ್ತವೆ ಒಂದು ಅವರ ಮುಂದಿನ ಜೀವನ ಹೇಗಿರುತ್ತೆ ಅವರು ಬೆಳೆದು ಬಂದ ಹಾದಿ ಹೇಗಿರುತ್ತೆ ಅಂತೆಲ್ಲ ಅವರ ಜೊತೆನೇ ಒಂದು ವಿಸ್ತಾರವಾಗಿ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಇದ್ದಾರೆ ಅವರನ್ನ ಮಾತಾಡಿಸೋಣ ಬನ್ನಿ ಒಂದು ಬೆಳವಣಿಗೆಗಳ ಬಗ್ಗೆ ಅವರಿಂದನೇ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಿಮ್ಮನ್ನ ಚಳುವಳಿ ಡಾಕ್ಟರ್ ಚಲಪತಿ ಗೌಡ ಅಂತ ಕರೀಬೇಕಾ ಇಲ್ಲ ಚಳುವಳಿ ಡಾಕ್ಟರ್ ಚಲಪತಿ ಅಂತ ಕರೀಬೇಕಾ ಇದು ಯಾವುದು ತಾನಾಗಿ ಚಲಪತಿ ಪಡೆದಿರುವಂಥದ್ದಲ್ಲ ಇದು ನನ್ನ ಏನು ನಾನು ಈ ರಾಜ್ಯದಲ್ಲಿ ಈ ಜಿಲ್ಲೆಗಳಲ್ಲಿ ನನ್ನ ಹೋರಾಟಗಳನ್ನು ಗುರುಸಿ ಚಳುವಳಿ ಅನ್ನುವಂಥ ಪ್ರಶಸ್ತಿ ಒಂದು ಸಂಸ್ಥೆ ನನಗೆ ಕೊಟ್ಟಿರುವಂಥದ್ದು ತಾನಾಗೇ ಅದು ನಾನು ತಗೊಂಡಿರುವಂಥದ್ದಲ್ಲ ಆಮೇಲೆ ಡಾಕ್ಟರ್ ಅಂತೇನು ಕರೀತಾರೆ ಅದೂ ಸಹ ಒಂದು ಯೂನಿವರ್ಸಿಟಿಯಿಂದ ಕೊಟ್ಟಿರುವಂಥದ್ದು ನಾನು ಯಾವುದನ್ನು ಇವತ್ತು ಹಲವಾರು ಜನ ಹಲವಾರು ರೀತಿಯಲ್ಲಿ ಡಾಕ್ಟರೇಟ್ರ ಬಗ್ಗೆ ಮಾತಾಡ್ತಾರೆ ಚಳುವಳಿಗಳ ಬಗ್ಗೆ ಮಾತಾಡ್ತಾರೆ ಒಬ್ಬ ಮನುಷ್ಯ ಹುಡ್ತಾನೆ ಸಾಯ್ತಾನೆ ಹುಟ್ಟು ಸಾವು ಮಧ್ಯದಲ್ಲಿ ಎಷ್ಟು ದಿವಸ ಬದುಕಿದ ಅನ್ನೋದು ಮುಖ್ಯ ಅಲ್ಲ ಬದುಕದಷ್ಟು ದಿವಸ ಯಾವ ರೀತಿ ಬದುಕದ ಅನ್ನೋದು ಮುಖ್ಯ ಆಗುತ್ತೆ ಆ ಒಂದು ನನ್ನ ಹೋರಾಟಗಳನ್ನು ಗುರುಸಿ ಒಂದು ಸಂಸ್ಥೆ ಕೊಟ್ಟಿರುವಂಥದ್ದು ಒಂದು ಯೂನಿವರ್ಸಿಟಿ ಕೊಟ್ಟಿರುವಂಥದ್ದು ಈ ಗೌಡ ಅನ್ನೋಂಥದ್ದನ್ನು ನಾನು ಯಾವುದೇ ಅಧಿಕೃತವಾದಂಥ ಯಾವುದೇ ದಾಖಲೆಗಳಲ್ಲಿ ನಾನು ಮುದ್ರಿಸಿಲ್ಲ ಆದರೆ ಇದು ಕೂಡ ನನ್ನ ಒಂದು ಏನು ಜನ ಇದ್ದಾರೆ ನನ್ನ ದೇವರುಗಳು ನನ್ನ ಸಂಘಟನೆ ಕಾರ್ಯಕರ್ತರು ನನ್ನ ದೇವರುಗಳೇನಿದ್ದಾರೆ ಅವರು ಕರೆದಿರೋವಂಥದ್ದು ಅವ್ರು ಕರಿತಾ ಇರೋವಂಥದ್ದು ಅದರಿಂದ ಬಂದಿದೆ ಹೊರತು ನಾನೊಬ್ಬ ಸಾಮಾನ್ಯ ಚಲಪತಿಯಾಗಿ ಉಳೋದಕ್ಕೆ ಉಳಿಯೋದಕ್ಕೆ ಮಾತ್ರ ಇಷ್ಟಪಡ್ತೀನಿ ಹೊರತು ನಾನು ಯಾವುದೇ ಒಂದು ಜಾತಿವಾದಿ ಅಲ್ಲ ನಾನು ಜಾತ್ಯತೀತವಾದಂಥ ಒಂದು ವಾದಿ ನಾನು ಜಾತಿವಾದಿ ಅಲ್ಲ ಡಾಕ್ಟರ್ ಚಲಪತಿ ಗೌಡ 1990ರಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಕಾರ್ಮಿಕರಾಗಿ ತಾವು ಕೆಲಸವನ್ನು ಶುರು ಮಾಡ್ತೀರಿ ಅಲ್ಲಿಂದ 10 ವರ್ಷಗಳ ಕಾಲ ಅದೇ ಕಂಪನಿಯಲ್ಲಿ ಕೆಲಸ ಮಾಡಿ ನೀವು 43 ದಿನಗಳ ಕಾಲ ಹೋರಾಟವನ್ನು ಮಾಡ್ತೀರಿ ಯಾಕೆ ಈ ಹೋರಾಟ ಮಾಡಿದ್ರಿ ಅಲ್ಲಿಂದ ನೀವು ಹೆಂಗೆ ಬೆಳೆದು ಬಂದರು ಒಂದು ರಾಜ್ಯಾಧ್ಯಕ್ಷರಾದ್ರಿ ಅಂತ ನಾನು 1990ರಲ್ಲಿ ಏನು ಮೈಕ್ರೋಟೆಕ್ ಡೈಸ್ ಅಂತ ಏನಿತ್ತು ಜರ್ಮನಿ ಕೊಲಬ್ರೇಷನ್ ಕಂಪನಿ ಆ ಕಂಪನಿಯಲ್ಲಿ ಕಾರ್ಮಿಕನಾಗಿ ಸೇರಿದೆ 10 ವರ್ಷಗಳ ಕಾಲ ಕೆಲಸ ಮಾಡಿದೆ ಆದರೆ 1995ರಲ್ಲಿ ನಾನು CITU ಸೆಂಟ್ರಲ್ ಒಂದು ಟ್ರೇಡ್ ಯೂನಿಯನಲ್ಲಿ ತಾಲೂಕು ಅಧ್ಯಕ್ಷ ಅದೇ ಆಗ ಚಿಕ್ಕಬಳ್ಳಾಪುರ ಜಿಲ್ಲೆ ಇರಲಿಲ್ಲ ಆಗ ಕೋಲಾರ ಜಿಲ್ಲೆ ಇತ್ತು ಹೌದು ಆ ಒಂದು ಕಾರ್ಮಿಕರಿಗೆ ಏನು ಅನ್ಯಾಯಗಳಾಗ್ತಾಯಿತ್ತು ಕಾರ್ಮಿಕರು ಏನು ನೊಂದು ಅವರ ಸಮಸ್ಯೆಗಳು ಎಲ್ಲಿ ಹೇಳ್ಕೊಳ್ಳೋಕ್ಕಾಗದಿರೋಂಥ ಪರಿಸ್ಥಿತಿಯಲ್ಲಿ ನಾನು ಇಲ್ಲಿ ನಾನು ತಾಲೂಕು ಅಧ್ಯಕ್ಷ ಆಗಿದ್ದೆ ಆಗ ಒಂದಲ್ಲ ಸಮಸ್ಯೆ ಹಲವಾರು ಸಮಸ್ಯೆಗಳಿತ್ತು ಅವತ್ತು ಕಾರ್ಮಿಕರಿಗೆ ಮೇ 1ನೇ ತಾರೀಕು ರಜಾ ಬೇಕು ಅಂತ ಹೋರಾಟ ಮಾಡಿದಿರಿ ಎರಡನೇದು ESI ಏನು ಸರ್ಕಾರದ ಹಾಸ್ಪಿಟ್ಲಲ್ಲಿ ಏನು ನಮ್ಮ ಕಾರ್ಮಿಕರಿಗೆ ಆ ಹಾಸ್ಪಿಟ್ಲಲ್ಲಿ ವ್ಯವಸ್ಥೆ ಸರಿಯಾಗಿ ಕೊಡ್ತಾ ಇರಲಿಲ್ಲ ಅದಾದ ನಂತರ ಏನು ನಮ್ಮ ಕಾರ್ಮಿಕರಿಗೆ ಸ್ಯಾಲ್ರಿ ಸ್ಲಿಪ್ಪು ಅಂದರೆ ನಾವು ತಗೊಳ್ಳೋಂಥ ವೇತನದ ಒಂದು ರಸೀದಿಯನ್ನು ಕೊಡ್ತಾ ಇರಲಿಲ್ಲ ಇದರ ಜೊತೆಯಲ್ಲಿ ನಮಗೆ
ಅಲ್ಲಿ ಯಾವುದೇ ರೀತಿಯ ಕೆಲವು ಸೌಲತ್ತುಗಳು ಇರ್ತಾ ಇರಲಿಲ್ಲ. ಆರು ತಿಂಗಳು ಮುಗಿದಿರುವಂಥವ್ರನ್ನ ಮೂರು ವರ್ಷ ನಾಲ್ಕು ವರ್ಷ ಎಲ್ಲ ಕಾಯಂ ಇಲ್ದಿರ ಕಾಯಂಗೊಳಿಸೇ ಇಲ್ಲ ಅಂಥವ್ರನ್ನ ಕಾಯಂಗೊಳಿಸಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಅವತ್ತು ನಾನು ಒಂದು ಹೋರಾಟವನ್ನು ಮಾಡಿ ಆ ಹೋರಾಟದಲ್ಲಿ ಗೆದ್ದಿದ್ದೀರಿ. ನಾನು ಯಾಕೆ ಹತ್ತು ವರ್ಷ ಆದಮೇಲೆ ಬಂದೆ ಅಂತಂದರೆ ಕಾರ್ಮಿಕರ ಪರವಾಗಿ ನಾನು ಧ್ವನಿ ಎತ್ತಾ ಇದ್ದಿದ್ದಕ್ಕೆ ನನ್ನನ್ನು ಒಂದು ವಿಚಾರದಲ್ಲಿ ನಮ್ಮ ಕಾರ್ಮಿಕರಿಗೂ ಕಾರ್ಮಿಕರ ಮಧ್ಯದಲ್ಲಿ ಒಂದು ಜಗಳವನ್ನು ತಂದಿಟ್ಟು ನನ್ನನ್ನು ಅಮಾನತ್ತು ಮಾಡ್ತಾರೆ. ಅಮಾನತ್ತು ಮಾಡಿದ್ರು ಅಂತ ನಾನು ಭಯ ಬೀಳಲಿಲ್ಲ. ಅಮಾನತ್ತು ಮಾಡಿದ್ರು ಅಂತೇಳಿ ನಾನು ಯಾವುದೇ ಕಾರಣಕ್ಕೆ ಭಯ ಬಿದ್ದಿಲ್ಲ. ನಾನು ಕಾನೂನಿನ ಮೊರೆ ಹೋಗ್ತೀನಿ, ನ್ಯಾಯಾಲಯದಲ್ಲಿ ಹೋಗ್ತೀನಿ, ನ್ಯಾಯಾಲಯದಲ್ಲಿ ಕೂಡ ನನಗೆ ಜಯ ಆಗುತ್ತೆ, ನಾನು ಗೆಲ್ತೀನಿ. ಹತ್ತು ವರ್ಷ ಕೆಲಸ ಮಾಡಿದ್ದೀನಿ, ಹತ್ತು ವರ್ಷ ಅನ್ನ ಹಾಕಿದರೆ ಮತ್ತೊಂದು ಆಗೋದು ಬೇಡ, ಈ ಹತ್ತು ಜನಕ್ಕೆ ಒಳ್ಳೆಯದು ಮಾಡಿದ್ದೀನಿ, ನಾನು ಕಂಪ್ನಿಯಲ್ಲಿ ಹತ್ತು ವರ್ಷ ಅನ್ನ ಹಾಕಿದೆ ಅನ್ನೋಂಥ ಕಾರಣದಿಂದ ನಾನು ಕಂಪ್ನಿಗೆ ರಾಜೀನಾಮೆ ಕೊಟ್ಟು ನಾನು ಹೊರಗಡೆ ಬರ್ತೀನಿ. ಆಗ ಮಾಡಿರುವಂಥ ಹೋರಾಟಗಳು ಈಗ ನೀವು ಮಾಡ್ತಾ ಇರೋ ಹೋರಾಟಗಳಿಗೆ ಸ್ಫೂರ್ತಿ ತಂದಿದ್ಯಾ ಅಂತ? ಖಂಡಿತವಾಗಲೂ ಸ್ಫೂರ್ತಿ ತಂದಿದೆ. ಯಾಕೆ ಅಂತಂದರೆ ಆಗ ಕಾರ್ಮಿಕರ ಪರವಾಗಿ ನಾನು ಹೋರಾಟಗಳು ಮಾಡ್ತಾ ಇದ್ದೆ, ಇವತ್ತು ಈ ನಾಡಿನ ಪರವಾಗಿ ಹೋರಾಟ ಮಾಡುವಂಥದ್ದು ಭಾಗ್ಯ ತಾಯಿ ಭುವನೇಶ್ವರಿ ಕಲಿಸ್ಕೊಟ್ಟಿದ್ದಾರೆ, ಮಾಡ್ತಾ ಇದ್ದೀನಿ. ಇವತ್ತು ಸ್ಫೂರ್ತಿ ತಂದಿದೆ ಅನ್ನೋದಕ್ಕೆ ನಮ್ಮ ಹೋರಾಟಗಳು ಇವತ್ತು ನಿಮಗೆ ಹೇಳುತ್ತೆ. ಇವತ್ತು ಮಾಧ್ಯಮದ ಮುಂದೆ ಹಲವಾರು ಹೋರಾಟಗಳನ್ನು ಮಾಡಿದ್ದೀರಿ, ಹಲವಾರು ಹೋರಾಟಗಳು ಮಾಡಿಕೊಂಡು ಬರ್ತಾ ಇದ್ದೀರಿ. ಇವತ್ತು 2000ನೇ ಇಸ್ವಿಯಿಂದ ಇಲ್ಲಿ ತನಕ ಹೋರಾಟಗಳು ಮಾಡಿಕೊಂಡೇ ಬರ್ತಾ ಇದ್ದೀರಿ. ಇವತ್ತು ಕಾರ್ಮಿಕರಿಗಿರ್ಬೋದು, ಅಸಂಘಟಿತ ಕಾರ್ಮಿಕರಿಗಿರ್ಬೋದು, ಕೂಲಿ ಕಾರ್ಮಿಕರಿಗಿರ್ಬೋದು, ಮತ್ತು ನೊಂದಂಥ ನಾಗರಿಕರಿಗಿರ್ಬೋದು, ರೈತರಿಗಿರ್ಬೋದು, ಹಲವಾರು ಹೋರಾಟಗಳನ್ನು ಮಾಡಿ ಇವತ್ತು ಅಲ್ಲಿಂದ ಸಾಗಿಲ್ವರೆಗೂ ಬಂದಿದ್ದೀರಿ. ಕರ್ನಾಟಕದ ನೆರೆ ರಾಜ್ಯಗಳಲ್ಲಿ ಸ್ಥಳೀಯರಿಗೆ ಅಂದರೆ ಸ್ಥಳೀಯ ಭಾಷಿಕರಿಗೆ ಹೆಚ್ಚು ಮೀಸಲಾತಿನ ನಿಗದಿಪಡಿಸಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಉದ್ಯೋಗ ಮೀಸಲಾತಿ ಯಾಕೆ ಹೆಚ್ಚು ನಿಗದಿಪಡಿಸಿಲ್ಲ? ನೀವು ಹೋರಾಟ ಮಾಡೋದರಲ್ಲಿ ವಿಫಲ ಆಗಿದ್ದೀರಾ, ಕನ್ನಡ ಪರ ಸಂಘಟನೆಗಳು ಅಂತ ಹೆಸರಿಟ್ಕೊಂಡು ಯಾಕೆ ನೀವು ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ? 102 ದಿವಸ ಇದೇ ಬೆಂಗಳೂರು ಹೃದಯ ಭಾಗದಲ್ಲಿ ಮೌರ್ಯ ವೃತ್ತದಲ್ಲಿ 102 ದಿವಸ ಅಲ್ಲಿ ನನ್ನ ರಾಜ್ಯದ ಕನ್ನಡಿಗರಿಗಾಗಿ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ ಅನುಷ್ಠಾನಗೊಳಿಸಬೇಕು ಅಂತ 102 ದಿವಸ ಹೋದ ವರ್ಷ ಇದೇ ಸಮಯದಲ್ಲಿ ಧರಣಿಯನ್ನು ಮಾಡ್ತಾಯಿದ್ರಿ. ನವಂಬರ್ 4ನೇ ತಾರೀಕು ಪ್ರಾರಂಭ ಮಾಡಿ ಫೆಬ್ರವರಿ 13ನೇ ತಾರೀಕು ರಾಜ್ಯದ ಬಂದನ್ನು ಕರೆ ಕೊಟ್ಟಿದ್ದೀರಿ. ಒಂದು ಎರಡನೇದಾಗಿ ಇಡೀ ರಾಜ್ಯದಲ್ಲಿ 30-35 ವರ್ಷದಿಂದ ನನ್ನ ಹಿರಿಯ ಹೋರಾಟಗಾರರು, ನನ್ನ ಅಣ್ಣಂದಿರು, ಕೆಲವು ತಮ್ಮಂದಿರು, ಈಗ ನನ್ನ ಅಣ್ಣ ತಮ್ಮಂದಿರು ಇಡೀ ರಾಜ್ಯದಲ್ಲಿ 30-35 ವರ್ಷದಿಂದ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಕ್ಕಾಗಿ ಹೋರಾಟಗಳು ಮಾಡ್ತಾ ಬಂದಿದೆ. ಆದರೆ ಇಲ್ಲಿನ ಸ್ಥಳೀಯ ನಮ್ಮ ರಾಜಕಾರಣಿಗಳಿಗೆ ನಮ್ಮ ಕನ್ನಡಿಗರ ಮೇಲೆ ಕಿಂಚಿತ್ತು ಕೂಡ ಗೌರವ ಇಲ್ಲ. ಇಲ್ಲಿರುವಂಥ ರಾಜಕಾರಣಿಗಳೇನಾದರೂ ನಮ್ಮ ಕನ್ನಡಿಗರು ನಮ್ಮವರು ಅನ್ನೋವಂಥ ಭಾವನೆ ಅವ್ರಿಗಿದ್ದಿದ್ದರೆ ಇಷ್ಟೊತ್ತಿಗೆ ಈ ನೀವು ಕೇಳಿದಂಥ ಪ್ರಶ್ನೆಗೆ ಹೊರರಾಜ್ಯಗಳನ್ನು ನೀವೇನು ಉದಾಹರಣೆಗೆ ತಗೊಂಡ್ರಿ ಈ ಪ್ರಶ್ನೆ ನೀವು ಕೇಳೋವಂಥದ್ದೇ ಇರಲಿಲ್ಲ. ಯಾಕೆಂದರೆ ಪಕ್ಕದ ರಾಜ್ಯದ ಜಗನ್ಮೋಹನ್ ರೆಡ್ಡಿ ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ನನ್ನ ಸ್ಥಳೀಯ ಭಾಷಿಕರಿಗೆ, ನನ್ನ ಆಂಧ್ರ ಪ್ರದೇಶದ ನನ್ನ ಕಾರ್ಮಿಕರಿಗೆ, ನನ್ನ ಬಡಜನರಿಗಾಗಿ ನಾನು ಉದ್ಯೋಗ ಭಾಗ್ಯವನ್ನು ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತೇಳಿ ಅಧಿಕಾರಕ್ಕೆ ಬಂದ ಕೆಲವೇ ಕೆಲವು ದಿನಗಳಲ್ಲಿ ಅವರು ಅಧಿಕ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಭಾಗ್ಯವನ್ನು ಕಲ್ಪಿಸ್ಕೊಟ್ರು. ಉದ್ಧವ್ ಠಾಕ್ರೆ ಏನು ಮಾಡಿದ್ರು, ತನ್ನ ಅಧಿಕಾರಕ್ಕೆ ಬರಕ್ಕೆ ಮುಂಚೆನೆ ಅಂದರೆ ಒಂದು ದಿವಸ ನಾಳೆ ಅಧಿಕಾರಕ್ಕೆ ಬರ್ತೀನಿ ಇವತ್ತು ರಾತ್ರಿನೇ ತಯಾರು ಮಾಡಿ ಅಧಿಕಾರಕ್ಕೆ ಬರಕ್ಕೆ 3 ಗಂಟೆಗಳ ಮುಂಚಿತವಾಗಿ ಉದ್ಯೋಗ ಭಾಗ್ಯವನ್ನು ಘೋಷಣೆ ಮಾಡಿ ಅಧಿಕಾರ ಸ್ವೀಕರಿಸ್ತಾರೆ. ಅದು ಆ ರಾಜ್ಯದ ಜನಪ್ರತಿನಿಧಿಗಳಿರುವಂಥ ಕಾಳಜಿ, ಆಂಧ್ರದ ಜನಪ್ರತಿನಿಧಿಗಳಿರುವಂಥ ಕಾಳಜಿ. ಪಕ್ಕದ ತಮಿಳ್ನಾಡಲ್ಲಿ ಹೇಳ್ತೀನಿ ನಿಮಗೆ, ತಮಿಳ್ನಾಡಲ್ಲಿ ಜೈಲಲ್ಲಿತ್ತ ನನ್ನ ರಾಜ್ಯದ ಹೆಣ್ಮಗಳು ಏನು ತಮಿಳ್ನಾಡಿಗೆ ಹೋಗ್ತಾರೆ, ತಮಿಳ್ನಾಡಿಗೆ ಹೋಗಿ ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಮೊಟ್ಟ ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೊಂದಿಕೊಂಡಿರುವಂಥ ತಮಿಳ್ನಾಡಲ್ಲಿ ಉದ್ಯೋಗ ಭಾಗ್ಯವನ್ನು ಕಲ್ಪಿಸ್ಕೊಡ್ತಾರೆ ಜಯಲಲಿತಾ ಅವರು. ಆ ಉದ್ಯೋಗ ಭಾಗ್ಯ ಕಲ್ಪಿಸ್ಕೊಟ್ಟಿದ್ದಕ್ಕೆ ಜಯಲಲಿತಾ ಅವರಿಗೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದು ತಮಿಳ್ನಾಡಿನ ಜನ. ಇವತ್ತು ತಮಿಳ್ನಾಡಿಗೆ ಹೋಗಿ ಯಾರಾದರೂ ಕೇಳಿದ್ರೆ ಎಲ್ಲ ಭಾಷಿಕರು ಇದ್ದಾರೆ, ಆದರೆ ತಮಿಳಲ್ಲಿ ಬಿಟ್ಟು ಬೇರೆ ಭಾಷೆಯಲ್ಲಿ ಮಾತಾಡೋದಿಲ್ಲ. ಆಂಧ್ರ ಪ್ರದೇಶಕ್ಕೆ ಹೋಗಿ ಅಲ್ಲಿ ಸಹ ಅದೇ ಆಂಧ್ರ ಭಾಷೆ ಬಿಟ್ಟು ಅವರು ತೆಲುಗು ಬಿಟ್ಟು ಬೇರೆ ಭಾಷೆ, ನೀವು ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರದಲ್ಲಿ ಮರಾಠಿ ಬಿಟ್ಟು ಬೇರೆ ಭಾಷೆ ಮಾತಾಡೋದಿಲ್ಲ. ಆದರೆ ಅಲ್ಲಿ ರಾಜಕಾರಣಿಗಳಿಗೆ ತನ್ನ ರಾಜ್ಯದ ಮೇಲೆ, ತನ್ನ ರಾಜ್ಯದಲ್ಲಿರುವಂಥ ಕನ್ನಡಿಗರ ಮೇಲೆ ಅವರವರು ಇಲ್ಲಿ ಯಾವುದೇ ರೀತಿಯ ಗೌರವ ಇಲ್ಲ. ನಮ್ಮ ರಾಜ್ಯದಲ್ಲಿರುವಂಥ ರಾಜಕಾರಣಿಗಳಿಗೆ ಅಧಿಕಾರದ ದಾಹ ಬಿಟ್ಟು ಇನ್ನು ಯಾವುದೇ
ಕಿಂಚಿತ್ತು ಕೂಡ ನಮ್ಮ ನಾಡಿನ ಮೇಲೆ ಗೌರವ ಇಲ್ಲ ಅಂತ ಹೇಳ್ತೀನಿ. ಚಲಪತಿಯವರೇ, ಕನ್ನಡ ಪರ ಸಂಘಟನೆಗಳನ್ನು ರೋಲ್ ಕಾಲ್ ಸಂಘಟನೆ ಅಂತ ಕೆಲವು ಜನಪ್ರತಿನಿಧಿಗಳು ಹೇಳಿದ್ದಾರೆ. ಹಾಗಾದರೆ ನೀವು ರೋಲ್ ಕಾಲ್ ಸಂಘಟನೆಗಳೇನಾ? ನೀವು ತುಂಬ ಕನ್ನಡಿಗರಿಗೆ ಮತ್ತು ಕನ್ನಡ ಪರ ಹೋರಾಟಗಾರರಿಗೆ ನೋವಾಗುವಂಥ ಪ್ರಶ್ನೆ ಕೇಳಿದ್ದೀರಿ, ಆದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ. ನಾನು ಇವತ್ತು ಕೆಲವು ಜನಪ್ರತಿನಿಧಿಗಳು ಕನ್ನಡ ಪರ ಹೋರಾಟಗಾರರನ್ನು ರೋಲ್ ಕಾಲ್ ಹೋರಾಟಗಾರರು ಅಂತ ಕರೆದಿರೋದು ನಿಜ, ಅದು ಜಗಜ್ಜಾಹಿರಾಗಿದೆ. ನಾನೊಂದು ಮಾತನ್ನು ಹೇಳ್ತೀನಿ, ಯಾವ ಒಬ್ಬ ವ್ಯಕ್ತಿ ಕನ್ನಡ ಪರ ಹೋರಾಟಗಾರರನ್ನ ರೋಲ್ ಕಾಲ್ ಅಂತ ಕೇಳ್ತಾನೋ ಅವನ ಅಪ್ಪ ಅಮ್ಮನಿಗೂ ಹುಟ್ಟಿದ್ರೆ 500 ರೂಪಾಯಿ ಕೊಡ್ದಿರ ಮತವನ್ನು ಹಾಕ್ಸ್ಕೊಂಡಿದ್ದೀನಿ, ನಾನು 500 ರೂಪಾಯಿ ಖರ್ಚು ಮಾಡಿಲ್ಲ, ನಾನು ಪ್ರಾಮಾಣಿಕವಾಗಿ ಜನರ ಆಶೀರ್ವಾದವನ್ನು ನಾನು ಪಡೆದು ನಾನು ಗೆದ್ದಿದ್ದೀನಿ ಅಂತ ಯಾರಾದರೂ ಒಬ್ಬ ಅಮ್ಮ ಅಪ್ಪನಿಗೆ ಹುಟ್ಟಿರೋನಿದ್ರೆ ಜಗತ್ ಜಾಹೀರ್ ಮಾಡಲಿ, ಅವನೇ ದೇವರು ಅಂತ ಅವನ ಪಾದಕ್ಕೆ ನಮಸ್ಕಾರ ಹಾಕ್ತೀನಿ. ಆದರೆ ಕನ್ನಡ ಪರ ಸಂಘಟನೆಗಳರು 100 ಜನ ಇರ್ಬೋದು, 500 ಜನ ಇರ್ಬೋದು, ಯಾರೂ ಸಹ ಆ ಥರ ನೀವು ಹೇಳದಾಗೆ ರೋಲ್ ಕಾಲ್ ಮಾಡ್ಕೊಂಡು ಜೀವನ ಮಾಡೋರು ಇಲ್ಲ. ಯಾರೋ ನಮಗೆ ಗೊತ್ತಿಲ್ಲದಿರೋರು ಇದ್ದಾರೆ ಅಂದರೆ ಅದು ನನಗೆ ಮಾಹಿತಿ ಇಲ್ಲ. ಆದರೆ ಜನಪ್ರತಿನಿಧಿಗಳು, ಪ್ರತಿಯೊಬ್ಬ ಜನಪ್ರತಿನಿಧಿನೂ ಹಣ ಕೊಟ್ಟೇ ಗೆದ್ದಿದ್ದಾನೆ ಅಂತ ನಾನು ಬೇಕಾದ ಸವಾಲಾಗ್ತೀನಿ. ಯಾರಾದರೂ ತಾಕತ್ತಿರೋವಂಥ ಜನಪ್ರತಿನಿಧಿಗಳು ನಾನು ಹಣ ಕೊಡ್ದಿರೋ ನಾನು ಗೆದ್ದಿದ್ದೀನಿ ಅಂತೇಳಿ ಯಾವುದಾದ್ರೂ ಒಬ್ಬ ಅಮ್ಮ ಅಪ್ಪನಿಗುಟ್ಟಿರೋನು ಸವಾಲಾಗಲಿ. ನಾನು ಹೇಳ್ತೀನಿ, ಕನ್ನಡ ಪರ ಹೋರಾಟಗಾರರು 1 ರೂಪಾಯಿ ರೋಲ್ ಕಾಲ್ ಮಾಡಿದಿರೋ ಹೋರಾಟ ಮಾಡಿರೋವಂಥವ್ರು ಬೇಕಾದಷ್ಟು ಜನ ಇದ್ದಾರೆ, 1000 ಜನ ಇದ್ದಾರೆ ಅಂತೇಳಿ ನಾನು ಸವಾಲಾಗ್ತೀನಿ. ಹಾಕ್ಸಕ್ಕೆ ಹೇಳಿ. ಕೊನೆಯದಾಗಿ ಹೇಳ್ತೀನಿ, ಈ ಪದಗಳನ್ನು ಯಾರು ಬಳಸಿರ್ತಾರೋ ಅವರ ಜೀವನನೇ ಭ್ರಷ್ಟಾಚಾರಕ್ಕೆ ಒಳಪಟ್ಟಿರ್ತಾರೆ. ಆ ಭ್ರಷ್ಟಾಚಾರದಲ್ಲಿ ಮುಳುಗಿ ಬಾಯಿ ತಪ್ಪಿ ಕನ್ನಡ ಪರ ಹೋರಾಟಗಾರರು ರೋಲ್ ಕಾಲ್ ಅಂತ ಹೇಳಿರ್ತಾರೆ, ವಿನಃ ಅವರು ಯಾರೂ ಕನ್ನಡ ಪರ ಹೋರಾಟಗಾರರು ರೋಲ್ ಕಾಲ್ ಅಲ್ಲ. ರೋಲ್ ಕಾಲ್ ಮಾಡುವಂಥ ಕನ್ನಡ ಪರ ಹೋರಾಟಗಾರರು ಇವತ್ತು ಯಾರೂ ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಂಘಟನೆಗಳು ಕೆಲವು ವಿಚಾರಗಳಿಗಾಗಿ ಹೋರಾಟಗಳನ್ನು ಮಾಡ್ತೀರಿ, ಇದು ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ, ಹಾಗೆಯೇ ಜನರಿಗೆ ಯಾವ ರೀತಿ ಅನುಕೂಲ ಆಗಿದೆ ಅಂತ? ಈಗ ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಈ ದೇಶ ಸ್ವತಂತ್ರ ಬಂದಿರೋದು ಕೂಡ ಹೋರಾಟದಿಂದ, ಇದು ಮರೆಯೋಂಗಿಲ್ಲ ನೀವು ಮಾಧ್ಯಮದವರು. ಮತ್ತು ಈ ನಾಡು ವಿಂಗಡಣೆ ಆಗಿರೋದು ಕೂಡ ಹೋರಾಟದಿಂದನೇ. ಇವತ್ತು ಮಾನ್ಯ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದಿರೋದು ಕೂಡ ಹೋರಾಟ ಮಾಡಿ, ಅವ್ರಿಗೆ ನನಗೆ ಅನ್ಯಾಯ ಆಗಿದೆ, ನನ್ನನ್ನು ಕೈ ಬಿಟ್ಬಿಟ್ರು ಅಂತೇಳಿ ಬೇರೆ ಪಕ್ಷದವರ ಮೇಲೆ ಇವರು ಜನತಾ ನ್ಯಾಯಾಲಯಕ್ಕೆ ಹೋಗಿ ಆ ಜನತಾ ನ್ಯಾಯಾಲಯದ ಆದೇಶದಂತೆ ಇವತ್ತು ಅಧಿಕಾರಕ್ಕೆ ಬಂದಿರೋದು. ಹೋರಾಟ ಇಲ್ಲ ಅಂದರೆ ಏನೂ ಇಲ್ಲ. ಹೋರಾಟದಿಂದನೇ ಇವತ್ತು ಪಕ್ಷಗಳು ಅಧಿಕಾರಕ್ಕೆ ಬಂದಿರೋದು, ಮತ್ತು ಜನಸಾಮಾನ್ಯರಿಗೂ ಇವತ್ತು ಹೋರಾಟದಿಂದಲೇ ನ್ಯಾಯ ಸಿಗ್ತಾ ಇರೋದು. ಇವತ್ತು ಇನ್ನೆಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ನಾವು ಧ್ವನಿ ಎತ್ತೋದ್ರಿಂದ ನಮ್ಮ ಜೊತೆ ಏನು ದೃಶ್ಯ ಮಾಧ್ಯಮಗಳಿರ್ಬೋದು, ಪತ್ರಿಕಾ ಮಾಧ್ಯಮಗಳಿರ್ಬೋದು, ಈ ಎಲ್ಲ ನನ್ನ ಅಣ್ಣ ತಮ್ಮಂದರ ಸಹಕಾರದೊಂದಿಗೆ ಇವತ್ತು ಈ ರಾಜ್ಯದ ಜನತೆಗೆ ನ್ಯಾಯ ಸಿಗ್ತಾ ಇರೋದು. ಇಲ್ಲಾಂದರೆ ನ್ಯಾಯ ಸಿಗ್ತಾ ಇರಲಿಲ್ಲ. ಉದಾಹರಣೆ, ರೈಲ್ವೆಯಲ್ಲಿ ಅವರು ಒಂದು ಪರೀಕ್ಷೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ಹಿಂದಿಯಲ್ಲಿ ಇರ್ತಾ ಇತ್ತು. ನನ್ನ ಹಳ್ಳಿ ಜನರು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಓದಿರುವಂಥ ನನ್ನ ಹಳ್ಳಿಯ ಜನರು, ನನ್ನ ರೈತ ಮಕ್ಕಳು, ನನ್ನ ರೈತರು, ಇವರು ಹಿಂದಿ ನಮಗೆ ನಾವು ಓದಬೇಕಾದ್ರೆ 8ನೇ ತರಗತಿ ಮೇಲೆ ಇತ್ತು. ಇವತ್ತು ಬಂದಿರ್ಬೋದು, ಆದರೆ ಹಳ್ಳಿ ಜನರಿಗೆ ಅಷ್ಟೊಂದು ಹಿಂದಿ ಬಗ್ಗೆ ಅರಿವಿಲ್ಲ. ಇಂಥ ಸಂದರ್ಭದಲ್ಲಿ ರೈಲ್ವೆ ನೇಮಕಾತಿ ಆಗುವಂಥ ಸಂದರ್ಭದಲ್ಲಿ ಪರೀಕ್ಷೆಯನ್ನು ಕನ್ನಡದಲ್ಲೇ ಬರೀಬೇಕು ಅಂತ ಹೋರಾಟ ಮಾಡಿರೋದು ಕೂಡ ನಮ್ಮ ಕನ್ನಡ ಪರ ಸಂಘಟನೆಗಳೇ. ಇವತ್ತು ಎಷ್ಟೋ ಜನಕ್ಕೆ ಕನ್ನಡದಲ್ಲಿ ಬರೆದು ನನ್ನ ಕರ್ನಾಟಕದ ಗ್ರಾಮೀಣ ಪ್ರದೇಶದ ರೈತ ಮಕ್ಕಳು ಇವತ್ತು ಉದ್ಯೋಗಕ್ಕೆ ಹೋಗ್ತಾಯಿದ್ದಾರೆ, ಅದು ಕೂಡ ನಮ್ಮ ಹೋರಾಟದಿಂದ ಬಂದಿರೋಂಥದ್ದು. ಮಹಾಲೇಖಪಾಲಕರ ಕಚೇರಿ ಅಂತೇಳಿ ಏನು ಕೇಂದ್ರ ಆಡಳಿತ ಅಧೀನದಲ್ಲಿರುವಂಥ ಒಂದು ಕಚೇರಿ ಇದೆ, ಅದು ವಿಧಾನಸೌಧಕ್ಕೆ ಹೊಂದಿಕೊಂಡಿರುವಂಥದ್ದು. ಅಲ್ಲಿ ಸಹ ಹೊರರಾಜ್ಯಗಳ ಮುಖ್ಯಸ್ಥರು ಇರ್ತಾರೆ ಅದರಲ್ಲಿ. ಆ ಮುಖ್ಯಸ್ಥರು ಯಾವ ರಾಜ್ಯದವರು ಇರ್ತಾರೋ ಆ ರಾಜ್ಯದ ಜನರಿಗೆ ಮಾತ್ರ ಅಲ್ಲಿ ಅವಕಾಶ ಇರ್ತದೆ, ಕನ್ನಡಿಗರು ಅನ್ನೋದಿಂದಿರಲ್ಲ. ಅಲ್ಲಿ ಸಹ ಹೋರಾಟ ಮಾಡಿ ಆ ಹೋರಾಟದ ಫಲದಿಂದ ನಾವು ಹೋರಾಟ ಮಾಡಿದ್ದ ಒಂದು ದಿವಸ ಪರೀಕ್ಷೆಯನ್ನು ನಿಲ್ಲಿಸ್ತೀರಿ, ಅವತ್ತು ನಮ್ಮನ್ನು ನಾಯಿಗಳಿಗೆ ಹೊಡೆದಂಗೆ ಹೊಡಿತಾರೆ, ರಕ್ತಗಳು ಸೋರಿಸ್ಕೊಂಡು ನಾವು ಆಚೆಗೆ ಬರ್ತೀರಿ, ಬಂಧಿಸ್ತಾರೆ. ಆದರೆ ಅವತ್ತು ಪರೀಕ್ಷೆ ನಿಲ್ತಾರೆ, ಅದು ಇನ್ನು 2ನೇ ದಿನ 400 ಜನ ಕನ್ನಡಿಗರಿಗೆ ಉದ್ಯೋಗ ಸಿಗುತ್ತೆ, ಅದು ಪತ್ರಿಕೆಗಳಲ್ಲಿ ಬರ್ತದೆ, ಕೆಲವರು ನಮಗೆ ಧನ್ಯವಾದಗಳು ಹೇಳ್ತಾರೆ ನಿಮ್ಮಿಂದ ನಮ್ಗೆ ಆಯಿತು ಅಂತ. ಅದಾದ ಮೇಲೆ ಇನ್ನು ನಮ್ಮ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಬರಬೇಕು ಅಂತೇಳಿ ಹೋರಾಟಗಳು ಮಾಡಿದ್ರಿ, ಅದು ಕೂಡ ಸಹ ಸಿಕ್ಕಿದೆ, ಅದರ ಅಭಿವೃದ್ಧಿ ಬಗ್ಗೆ ಸಮಯ ಬಂದಾಗ ಉತ್ತರ ಕೊಡ್ತೀರಿ. ಇದರ ಮಧ್ಯದಲ್ಲಿ ಈ ರಾಜ್ಯಕ್ಕೆ
ಯಾವುದೇ ವಿಚಾರ ಇದ್ದಾಗ ಅದು ಕೇಂದ್ರದಿರ್ಬೋದು ರಾಜ್ಯದಿರ್ಬೋದು ಹೋರಾಟಗಳ ಮುಖಾಂತರವಾಗಿ ಇವತ್ತು ಜನರಿಗೆ ಇವೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಅದಾದಮೇಲೆ ಇನ್ನು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಸಹ ಹಲವಾರು ರೀತಿಯ ಕನ್ನಡ ಪರ ಪ್ರಗತಿ ಪರ ರೈತ ಪರ ಜಾತಿ ಪರ ಎಲ್ಲ ನಮ್ಮ ಅಣ್ಣ ತಮ್ಮಂದರು ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಅದು ಹೋರಾಟದ ಫಲದಿಂದನೇ ಇವತ್ತು ಕೆ ಸಿ ವ್ಯಾಲಿ ಇರ್ಬೋದು ಎಚ್ ಎನ್ ವ್ಯಾಲಿ ಇರ್ಬೋದು ನೀರು ಬರ್ತಾ ಇರೋದು. ಯಾವುದು ಸಹ ರೈತರಿಗೆ ಅನುಕೂಲ ಆಗುವಂಥದ್ದು ಕಾರ್ಮಿಕರಿಗೆ ಅನುಕೂಲ ಆಗುವಂಥದ್ದು ಯಾವುದೂ ಸಹ ಹೋರಾಟ ಇಲ್ಲದೆ ಬಂದಿರೋದು ಯಾವುದೂ ಇಲ್ಲ. ಚಲಪತಿಯವರೇ, ಕನ್ನಡ ಪರ ಸಂಘಟನೆಗಳ ಧ್ಯೇಯ ಉದ್ದೇಶವೇನು? ಒಂದನೆಯದಾಗಿ ಈ ನಾಡನ್ನು ಉಳಿಸುವಂಥದ್ದು, ನೆಲ ಜಲ ಸಂಸ್ಕೃತಿ ಭಾಷೆ. ಎರಡನೆಯದಾಗಿ ನನ್ನ ರಾಜ್ಯದಲ್ಲಿ ಯಾರು ವಾಸ ಮಾಡ್ತಾರೋ ಪ್ರತಿಯೊಬ್ಬರು ಸಹ ಕನ್ನಡಿಗರೇ. ಆ ಕನ್ನಡಿಗರ ಸಮಸ್ಯೆಗಳನ್ನು ನಾವು ಹರ್ತುಕೊಂಡು ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಕನ್ನಡ ಪರ ಸಂಘಟನೆಗಳ ಉದ್ದೇಶ. ಇವತ್ತು ನೆಲದ ವಿಚಾರ ಇರ್ಬೋದು, ಜಲದ ವಿಚಾರ ಇರ್ಬೋದು, ಭಾಷೆಯ ವಿಚಾರ ಇರ್ಬೋದು, ಇನ್ನು ಸಂಸ್ಕೃತಿಯ ವಿಚಾರ ಇರ್ಬೋದು, ಇವೆಲ್ಲ ಸಹ ನಾವು ಈ ನಾಡಿನಲ್ಲಿ ಉಳಿಸಿ ಬೆಳೆಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಯಾಕೆಂದರೆ ಈ ನಾಡನ್ನು ವಿಂಗಡಣೆ ಮಾಡಬೇಕಾದ್ರೆ ಹಲವಾರು ಜನ ಕನ್ನಡ ಪರ ಹೋರಾಟಗಾರರು ಅವರು ಈ ನಾಡನ್ನು ನಮ್ಗೆ ಉಳಿಸ್ಕೊಟ್ಟಿದ್ದಾರೆ. ಆ ಉಳಿಸಿಕೊಟ್ಟಿರೋವಂಥ ನಾಡನ್ನು ನಾವು ಉಳಿಸಿ ಬೆಳೆಸುವಂಥದ್ದೇ ನಮ್ಮದು. ನಾವೇನು ಈಗ ಉಳಿಸ್ಕೋಬೇಕಂಥದ್ದಿಲ್ಲ, ಉಳಿಸಿರುವಂಥ ನಾಡನ್ನು ಬೆಳೆಸುವಂಥದ್ದು. ಇವತ್ತು ಕರ್ನಾಟಕ ಅಂದರೆ ಎಲ್ಲ ರಾಜ್ಯದ ಎಲ್ಲ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳ ಜನರು ಬಂದು ಇಲ್ಲಿ ವಾಸ ಮಾಡ್ತಾರೆ. ಯಾಕಂದರೆ ಕರ್ನಾಟಕ ಅನ್ನೋದು ಒಂದು ಚಿನ್ನದ ನಾಡು. ಈ ಚಿನ್ನದ ನಾಡಿನಲ್ಲಿ ನಾವು ವಾಸ ಮಾಡ್ಬೋದು. ಚಿನ್ನಕ್ಕೇನು ಗೌರವ ಇದೆ, ಈ ಕರ್ನಾಟಕಕ್ಕೆ ಆ ಗೌರವ ಇದೆ. ಅದರಿಂದ ಇಲ್ಲಿ ಬರ್ತಾರೆ. ಅದರಲ್ಲಿ ನಮಗೆ ಜಾತಿ ಇಲ್ಲ. ಕರ್ನಾಟಕದಕ್ಕೆ ಈ ಕರ್ನಾಟಕದ ಜನರಿಗಾಗಿರ್ಬೋದು ಈ ನಾಡಿಗೆ ಯಾವುದೇ ಜಾತಿ ಇಲ್ಲ. ಎಲ್ಲ ಜಾತಿಯ ಜನರನ್ನು ಸ್ವಾಗತ ಬಯಸ್ತದೆ ಈ ನಾಡು. ಯಾಕೆಂದರೆ ಅವರು ಹಿಂದೂ ಇರಲಿ, ಮುಸ್ಲಿಮ್ಸ್ ಇರಲಿ, ಕ್ರಿಶ್ಚಿಯನ್ಸ್ ಇರಲಿ, ಯಾರೇ ಇರಲಿ, ಈಗ ಪೋರ್ಚುಗೀಸರು ಕೂಡ ಈ ನಾಡಿನಲ್ಲಿ ವಾಸ ಮಾಡ್ತಾಯಿದ್ದಾರೆ. ಅವ್ರ ಹೆಸರು ಹೇಳ್ತಾರಲ್ಲ ಗೊತ್ತಿಲ್ಲ, ಆದರೆ ವಾಸ್ಗೋಡಿ ಕಾಮಕ ವಾಸ್ಗೋಡಿ ಏನು ಆ ಗ್ರಾಮ ಇದ್ದಾರೆ ಆ ಕಾಲದಿಂದ ಇಲ್ಲಿ ತನಕ ಎಲ್ಲ ಜನಾಂಗವನ್ನು ಕೂಡ ಇಲ್ಲಿ ಆಗ್ತದೆ. ನಾವೆಲ್ಲ ಜನಾಂಗದ ಪರವಾಗಿ ಕನ್ನಡ ಪರ ಹೋರಾಟಗಾರರು ಕೆಲಸ ಮಾಡ್ತಾಯಿದ್ದೀವಿ. ಕನ್ನಡ ಪರ ಅಂದರೆ ಯಾವುದೇ ಜಾತಿ ಇಲ್ಲ, ಎಲ್ಲ ಜಾತಿಗಳನ್ನು ಪ್ರೀತಿ ಮಾಡೋದೇ ಕನ್ನಡ ಅನ್ನೋವಂಥ ಪದ. ಕರ್ನಾಟಕದಲ್ಲಿರುವಂತಹ ಎಲ್ಲರನ್ನ ನೀವು ಪ್ರೀತಿ ಮಾಡ್ತೀರಿ, ಎಲ್ಲರಿಗೂ ನೀವು ರಕ್ಷಣೆ ಕೊಡ್ತೀರಿ, ಅದು ವಲಸಿಗರಾಗಿರ್ಬೋದು ಮೂಲ ಕನ್ನಡಿಗರಾಗಿರ್ಬೋದು. ಹಾಗಿರುವಾಗ ಮರಾಠ ಪ್ರಾಧಿಕಾರಕ್ಕಂತ ರಚನೆ ಮಾಡಿದಾಗ ನಿಮ್ಮ ವಿರೋಧ ಯಾಕಿತ್ತು? ನಿಜ, ನೀವು ಕೇಳಿದ ಪ್ರಶ್ನೆ ಒಂದು ಗಂಭೀರವಾಗಿದೆ. ಈ ನಾಡಿನಲ್ಲಿ ಹಲವಾರು ರೀತಿಯ ಜನರಿಗೆ ಒಂದು ಇದೊಂದು ಕಪ್ಪು ಚುಕ್ಕೆ ಥರ ಕನ್ನಡಿಗರ ಮೇಲೆ ಬಂದಿದೆ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಆದರೆ ನಿಜವಾಗಲೂ ನಾವು ನಮ್ಮ ರಾಜ್ಯದಲ್ಲಿರುವಂಥ ಮರಾಠಿಗರಿಗೆ ನಮ್ಮ ರಾಜ್ಯ ಸರ್ಕಾರಗಳು ಹಿಂದುಳಿದ ವರ್ಗಗಳಲ್ಲಿ ಅವ್ರಿಗೆ ಸಿಗುವಂಥ ಎಲ್ಲ ಸವಲತ್ತುಗಳು ಒದಗಿಸ್ಕೊಟ್ಟಿದೆ. ಆದರೆ ಇಲ್ಲಿ ತನಕ ಏನು ಮರಾಠ ಬೆಳಗಾವಿಯಲ್ಲಿ ನಮ್ಮ ಧ್ವಜವನ್ನು ಆರಿಸೋದಕ್ಕೆ ಬಿಡ್ತಾ ಇಲ್ಲ, ನಮ್ಮ ಕನ್ನಡಿಗರನ್ನು ಬದುಕೋದಕ್ಕೆ ಬಿಡ್ತಾ ಇಲ್ಲ. ಈ ಒಂದು ಸಂದರ್ಭದಲ್ಲಿ ವಿಜೇಂದ್ರ ಅವರು ಏನು ಬಸವ ಕಲ್ಯಾಣ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿ ಕೇಳದಂಥ ಮರಾಠಿಗರು, ಕನ್ನಡ ವಿರೋಧಿ ಮರಾಠಿಗರು ಯಾರಿದ್ದಾರೆ, ಆ ಮರಾಠಿಗರು ಕೇಳಿದ ತಕ್ಷಣ ವಿಜೇಂದ್ರ ಅವರು ನೇರವಾಗಿ ಬೆಂಗಳೂರಿಗೆ ಬರೋದ್ರೊಳಗಡೆ ಪ್ರಾಧಿಕಾರವನ್ನು ರಚನೆ ಮಾಡಿದ್ರು. ಇದ್ರ ಉದ್ದೇಶ, ಇಲ್ಲಿ ಹಲವಾರು ಬಡವರಿದ್ದಾರೆ, ಎಲ್ಲ ಜನಾಂಗ ನಮ್ಮ ರಾಜ್ಯದಲ್ಲಿ ಇಲ್ಲಿ ವಾಸ ಮಾಡುವಂಥವ್ರು ಇದ್ದರೆ ಕೊಟ್ಟಿಲ್ಲ, ನಮ್ಮ ರಾಜ್ಯದಲ್ಲಿರುವಂಥ ಮರಾಠಿಗರ ವಿರುದ್ಧವಾಗಿ ನಮ್ಮ ಹೋರಾಟ ಅಲ್ಲ, ನಮ್ಮ ಹೋರಾಟ ನಾವು ಆ ಪ್ರಾಧಿಕಾರ ರದ್ದಾಗಬೇಕಂತ ಹೋರಾಟ ಮಾಡಿರುವಂಥದ್ದು. ನೀವು ಒಂದು ಚುನಾವಣೆಗೋಸ್ಕರಾಗಿ ಜಾತಿಗಳ ಮಧ್ಯದಲ್ಲಿ ಮತ್ತು ಪಂಗಡಗಳ ಮಧ್ಯದಲ್ಲಿ ಬೆಂಕಿ ಇಡುವಂಥ ಕೆಲಸ ಮಾಡಬೇಡಿ. ಮರಾಠ ಪ್ರಾಧಿಕಾರದ ಜೊತೆಯಲ್ಲಿ ಇನ್ನೂ ಹಲವಾರು ರೀತಿಯ ಒಂದು ಸಮುದಾಯಗಳಲ್ಲಿದೆ, 200 ಸಮುದಾಯಗಳಿದೆ, 300 ಸಮುದಾಯಗಳಿದೆ. ಲೆಕ್ಕ ಹಾಕೋಣಕ್ಕೆ ಹೋದಾಗ ಎಲ್ಲ ಸಮುದಾಯಗಳಿಗೆ ಏನು ಕೊಡ್ತೀರಿ ನೀವು? ಈಗಾಗಲೇ ಮರಾಠ ಸಮುದಾಯಕ್ಕೆ ನಮ್ಮ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಂದ ಏನೇನು ಸವಲತ್ತುಗಳು ಸಿಗ್ತಾ ಇದೆ. ಈಗಾಗಲೇ ನನ್ನ ಸೋದರರು ಏನು ಮರಾಠ ಸಮುದಾಯ, ನನ್ನ ಸೋದರರು ನಮ್ಮ ಒಕ್ಕೂಟದಲ್ಲಿ ಸಂಘಟನೆಗಳ ಒಕ್ಕೂಟ ಕರ್ನಾಟಕದಲ್ಲಿ ಹಲವಾರು ಜನ ಇದ್ದಾರೆ. ಒಬ್ಬರು ಹೇಳಬೇಕಂದ್ರೆ ಯಲ್ಲಪ್ಪ ಅಂತ ದಾವಣಗೆರೆಯಲ್ಲಿ, ಅವರು ಕೂಡ ರಾಜ್ಯಾಧ್ಯಕ್ಷ ಇದ್ದಾರೆ. ಅವರು ಕೂಡ ಬೆಳಗಾವಿಯಲ್ಲಿ ಹೋಗಿ ನಮ್ಮ ಕನ್ನಡದ ಧ್ವಜವನ್ನು ಆರಿಸೋದಕ್ಕೆ ಹೋಗಿ ಅವ್ರನ್ನ ಲಾಠಿ ಏಟೊಡೆದು ರಕ್ತವನ್ನು ಸೋರಿಸ್ಕೊಂಡಾದರೂ ಪರವಾಗಿಲ್ಲ ನಾನು ಧ್ವಜವನ್ನು ಆರಿಸ್ಬೇಕು ಅಂತೇಳಿ ಧ್ವಜ ಆರಿಸಿದ್ರು. ಅವರು ಮರಾಠ ಸಮುದಾಯದವರು.
ಇನ್ನು ಬೆಂಗಳೂರಲ್ಲಿ ಕೂಡ ನನ್ನ ಸೋದರ ಬಾಲಾಜಿ ಅಂತಿದ್ದಾರೆ, ಅವರು ಕೂಡ ಮೊನ್ನೆ ಈ ಪ್ರಾಧಿಕಾರ ರಚನೆ ಆದಾಗ ನಮಗೆ ಈ ಪ್ರಾಧಿಕಾರ ಬೇಡ, ಮರಾಠಿ ಪ್ರಾಧಿಕಾರ, ನಾವು ಇವಾಗ ನೆಮ್ಮದಿಯ ಕರ್ನಾಟಕದಲ್ಲಿ ನಾವು ಅಣ್ಣ ತಮ್ಮಂದರಾಗಿದ್ದೀರಿ ಅಂತ ಹೇಳ್ಕೊಂಡು ನನ್ನ ಸೋದರ ಬಾಲಾಜಿಯವರು ಕೂಡ ಹೇಳಿದ್ದಾರೆ. ಇದು ಯಾಕೆ ನಾನು ಈ ಪ್ರಸ್ತಾಪ ಮಾಡಿದೆ ಅಂದರೆ, ಯಾವುದೋ ಒಂದು ಸಮುದಾಯಕ್ಕಾಗಿ, ರಾಜಕೀಯ ತೆವಲುಗಾಗಿ ನನ್ನ ನಾಡನ್ನು ಒಡೆಯುವಂಥ ಕೆಲಸ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ಮರಾಠಿಗರಿಗೆ ಏನು ನಮ್ಮ ಕರ್ನಾಟಕದ ವಿರುದ್ಧವಾಗಿ ಇರುವಂಥ ಮರಾಠಿಗರಿಗೆ ನೀವು ಒಳ್ಳೇದು ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ನಾವು ಧ್ವನಿ ಎತ್ತಿದ್ದೀರಿ ಕನ್ನಡ ಪರ ಹೋರಾಟಗಾರ ವಿನಃ ನಾವು ಮರಾಠಿಗ ನನ್ನ ರಾಜ್ಯದಲ್ಲಿರುವಂಥ ಮರಾಠಿಗರ ವಿರುದ್ಧ ಅಲ್ಲ ಇದು. ಡಾಕ್ಟರ್ ಚಲಪತಿ ಗೌಡ ಅವರು ಸತತ 25 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ. ಈ ನಿಮ್ಮ ಜೀವನ ಹೋರಾಟಗಳಲ್ಲೇ ಮುಂದುವರಿಯುತ್ತಾ ಇಲ್ಲ ರಾಜಕೀಯಕ್ಕೆ ನನ್ನ ಬರೋ ಮುನ್ಸೂಚನೆ ಇದೆಯಾ? ನನಗೆ ಮುಂಚೆಯಿಂದ ರಾಜಕೀಯದ ಮೇಲೆ ಆಸಕ್ತಿ ಇಲ್ಲ. ನನ್ನ ಜೀವನದಲ್ಲಿ ನಾನು ರಾಜಕೀಯಕ್ಕೆ ಬರೋದೇ ಇಲ್ಲ. ಯಾಕೆ ಅಂತಂದರೆ, ಇವತ್ತು ರಾಜಕಾರಣ ಯಾವ ರೀತಿ ಇದೆ ಅಂತಂದರೆ, ಎಲ್ಲವನ್ನೂ ತ್ಯಾಗ ಮಾಡ್ತಾರೆ ಅಧಿಕಾರಕ್ಕಾಗಿ, ಎಲ್ಲವನ್ನು. ಆ ತ್ಯಾಗ ಮಾಡುವಂಥದ್ದು ನಮ್ಮ ಮನಸ್ಸಿಗೆ ಒಪ್ಪೋದಿಲ್ಲ. ಇವತ್ತು ಸರ್ವೇ ಸಾಮಾನ್ಯವಾಗಿ ಇವತ್ತು ಹಳ್ಳಿಗಳಲ್ಲಿ ಎಲ್ಲ ಭ್ರಷ್ಟರಾಗಿದ್ದಾರೆ, ಮೂಲತಃ ಎಲ್ಲ ಭ್ರಷ್ಟ್ರೆ. ಏನಪ್ಪ ಭ್ರಷ್ಟು ಅಂತಂದರೆ, ಯಾವತ್ತು ತನ್ನ ಮತವನ್ನು 500 ರೂಪಾಯಿಗೆ, 1,000 ರೂಪಾಯಿಗೆ, 2,000 ರೂಪಾಯಿಗೆ, ಯಾವಾಗ ನಾನೇ ಆದರೂ ಸಹ 500 ರೂಪಾಯಿಗೆ ನನ್ನ ಮತವನ್ನು ನಾನು ಮಾರ್ಕೊಂಡು, ಒಂದನೇ ಭ್ರಷ್ಟ ನಾನು. ನನಗೆ ದುಡ್ಡನ್ನು ಕೊಡ್ತಾನಲ್ಲ ಆ ಜನಪ್ರತಿನಿಧಿ, ಅವನು ಎರಡನೇ ಭ್ರಷ್ಟ ಅವನು. ಈ ಭ್ರಷ್ಟಾಚಾರದ ವ್ಯವಸ್ಥೆಯಲ್ಲಿ ನನಗೆ ರಾಜಕಾರಣಕ್ಕೆ ಹೋಗಬೇಕು ಅನ್ನೋವಂಥದ್ದು ಯಾವುದೇ ರೀತಿಯ ಆಸೆ ಆಗಲಿ ಅಥವಾ ಅದರ ಮೇಲೆ ಹಂಬಲ ಆಗಲಿ ನನಗಿಲ್ಲ. ಈ ನಾಡಿನಲ್ಲಿ ಹುಟ್ಟಿದ್ದೀನಿ, ಈ ನಾಡಿಗಾಗಿ ಏನಾದರೂ ನನ್ನ ಕೈಲಾದಷ್ಟು ಸೇವೆಯನ್ನು ಮಾಡೋಣ ಅನ್ನೋವಂಥ ನಿಟ್ಟಿನಲ್ಲಿ ನಾನು ನನ್ನ ಹೋರಾಟಗಳನ್ನು ಮತ್ತು ನನ್ನ ಒಂದು ಜೀವನವನ್ನು ಮುಂದೆ ತಗೊಂಡು ಹೋಗ್ತಾ ಇದ್ದೀನಿ. ಎರಡನೇ ಪ್ರಶ್ನೆಯನ್ನು ನೀವು ಕೇಳಿದ್ರಿ, ಏನು ನೀವು ಹೋರಾಟ ಮಾಡ್ತಾ ನೀವು ಸಾಗ್ತಾ ಇದ್ದೀರಿ ಯಾಕೆ ಅಂತಂದರೆ, ಹೋರಾಟಗಳಲ್ಲಿ ಸಿಗುವಂಥ ಮನಸ್ತೃಪ್ತಿ ರಾಜಕಾರಣದಲ್ಲಿ ಸಿಗೋದಿಲ್ಲ. ಒಬ್ಬ ಅಧಿಕಾರಿ ಇಲ್ಲಿಗೆ ಬರಬೇಕಂದ್ರೆ ದುಡ್ಡು ಕೊಟ್ಟು ಬರಬೇಕು. ಅಧಿಕಾರಿ ದುಡ್ಡು ಕೊಟ್ಟು ಬಂದಿದ್ದಾನೆ ಅಂತಂದರೆ ಆ ಅಧಿಕಾರಿ ದುಡ್ಡೇ ಮಾಡ್ತಾನೆ. ಏನೇ ಒಂದು ಕಡ್ಡಿ ಪಕ್ಕಕ್ಕೆ ಹೋಗಬೇಕಾದರೂ ಸಹ ದುಡ್ಡು ಕೊಟ್ಟೇ ಇವತ್ತು ಸರ್ಕಾರದಲ್ಲಿ ಕೆಲಸಗಳಾಗ್ತಾ ಇರೋವಂಥದ್ದು ಇದು ಜಗಜ್ಜಾಹಿರು. ಯಾರಾದರೂ ಒಬ್ಬ ಅಧಿಕಾರಿ ನಾನು ಟ್ರಾನ್ಸ್ಫರ್ಗೆ ದುಡ್ಡು ಕೊಡ್ದಿರಾ, ನಾನು ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಿ ಅಂತ ಯಾವುದಾದ್ರೂ ಒಬ್ಬ ಅಧಿಕಾರಿ ವರ್ಗಾವಣೆಗೆ ನಾನು ಹಣ ಇಲ್ಲದೆ ಬಂದಿದ್ದೀನಿ ಅಂತ ಹೇಳಿ, ಕೆಲಸಕ್ಕೆ ಬರದೇ ಇರೋಂಥ ಕಡೆ ವರ್ಗಾವಣೆ ಆದಾಗ ಕಾಸು ಕೊಡಲ್ಲ. ಅದರಲ್ಲಿ 100ಕ್ಕೊಂದು 5 ಜನ 10 ಜನ ಸಿಗ್ಬೋದು. 90 ಜನ ಅಧಿಕಾರಿಗಳನ್ನು ನೀವು ಪ್ರಶ್ನೆ ಮಾಡಬೇಕು ಮಾಧ್ಯಮದವರು, ನೀವೆಷ್ಟು ಹಣ ಕೊಟ್ಟು ಈ ಸ್ಥಾನಕ್ಕೆ ಬಂದಿದ್ದೀರಿ ಅಂತ. ಇಂಥ ವ್ಯವಸ್ಥೆಯಲ್ಲಿ ನಾವು ರಾಜಕಾರಣಕ್ಕೆ ಬರೋದು ಅದು ಕನಸಿನ ಮಾತು, ರಾಜಕಾರಣಕ್ಕೆ ಬರಲ್ಲ. ಈ ನಾಡಿಗಾಗಿ ನನ್ನ ಹೋರಾಟ, ನಮ್ಮ ಸಂಘಟನೆಗಳ ಹೋರಾಟ, ನಮ್ಮ ಇದು ನಮ್ಮ ಜೀವ ಇರೋವರೆಗೂ ಹೋರಾಟದಲ್ಲೇ ನಾವು ಮುಂದುವರಿತೀವಿ. ಕಡೆಯದಾಗಿ, ಕನ್ನಡ ಭಾಷೆ, ನೆಲ, ಜಲ ಹಾಗೂ ಎಲ್ಲ ಜನತೆಯ ಪರವಾಗಿ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಿ? ಸಮಸ್ತ ಕರ್ನಾಟಕದ ಕನ್ನಡಿಗರಿಗಾಗಿ, ಇಡೀ ರಾಜ್ಯದಲ್ಲಿ ರೈತರ ಪರವಾಗಿ ಧ್ವನಿಯನ್ನು ಎತ್ತದೇ ಇರುವಂಥ ಹೋರಾಟಗಳನ್ನು ನಾವು ಕೈಗೆತ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀರಿ. ಇಡೀ ರಾಜ್ಯದಲ್ಲಿ ಇಲ್ಲಿ ತನಕ ಯಾವುದೇ ಒಬ್ಬ ರೈತ ಸಂಘಟನೆಯವರು ಕೂಡ ಆ ರೈತರ ಪರವಾಗಿ ಧ್ವನಿ ಎತ್ತದೇ ಇರುವಂಥ, ಇವತ್ತು ರೈತರು ಸಂಕಷ್ಟದಲ್ಲಿ ಸಿಕ್ಕಿದ್ದಾರೆ. ಸುಮಾರು 30 ವರ್ಷಗಳಿಂದ ಅವರು ಸಂಕಷ್ಟದಲ್ಲಿರೋಂಥ ರೈತರು, ಮತ್ತು 30 ವರ್ಷ 40 ವರ್ಷ ಅವರು ವಾಸ ಮಾಡುವಂಥ ಜಾಗಗಳಿಂದ ಅವರನ್ನು ಓಡಿಸಿದ್ದಾರೆ. ಇದರ ಪರವಾಗಿ ಮತ್ತು ಏನು ನನ್ನ ರಾಜ್ಯದಲ್ಲಿರುವಂಥ ಕಾರ್ಮಿಕರಿಗಾಗಿರುವಂಥ ಅನ್ಯಾಯಗಳ ಪರವಾಗಿ ಕಾರ್ಮಿಕರಿಗೆ ಮತ್ತೆ ಒಂದು ಹೊಸ ಕಾಯ್ದೆಯನ್ನು ತರಬೇಕು. ಆ ಕಾಯ್ದೆ ಸಾಮಾನ್ಯ ಕಾರ್ಮಿಕನಿಂದ ಹಿಡಿದು ಯಾವುದೇ ಒಂದು ಉದ್ಯೋಗದಲ್ಲಿ, ಒಂದು ಕಂಪ್ನಿಯಲ್ಲಿ ಉದ್ಯೋಗ ಮಾಡ್ತಾ ಇರೋಂಥ ಕಾರ್ಮಿಕನಿಗೆ ಕೂಡ ಅನ್ವಯ ಆಗುವಂಥ ಹೊಸ ಕಾಯ್ದೆಯನ್ನು ತರಬೇಕು. ಅದರ ವಿರುದ್ಧವಾಗಿ ಕೂಡ ಒಂದು ಹೋರಾಟವನ್ನು ನಾವು ಅತಿ ಶೀಘ್ರದಲ್ಲಿ ಕೈಗೆತ್ತಿಕೊಳ್ಳುವಂಥದ್ದು ಇದ್ದೀರಿ. ನಾನು ಒಂದು ಹೇಳ್ತೀನಿ, ಸಮಸ್ತ ಕನ್ನಡಿಗರಲ್ಲಿ ಒಂದು ಮನವಿ ಮಾಡ್ಕೊತೀನಿ, ನಾನು ನಿಮ್ಮ ಪ್ರೀತಿಯ, ನಿಮ್ಮ ಅಭಿಮಾನಿ ಚಳುವಳಿ ಡಾಕ್ಟರ್ ಚಲಪತಿ ಗೌಡ ಮಾಡುವ ಕೊನೆಯ ನಮಸ್ಕಾರಗಳೇನಂತಂದರೆ,
ನಾನು ನಿಮ್ಮ ಮುಂದೆ ತಗೊಂಡಂತ ಹೋರಾಟಗಳು ಅದು ಸತ್ಯದ ಹೋರಾಟ ಆಗಿರುತ್ತದೆ ಪ್ರಾಮಾಣಿಕವಾದಂತ ಹೋರಾಟ ಆಗಿರುತ್ತದೆ ಈ ಹೋರಾಟಕ್ಕೆ ಅದು ಕಾರ್ಮಿಕರಿಗೆ ಮತ್ತು ರೈತರಿಗೆ ಅನುಕೂಲ ಆಗುವಂತ ಹೋರಾಟ ಆಗಿರುತ್ತದೆ ಅದರಿಂದ ದಯವಿಟ್ಟು ಎಲ್ಲ ಕನ್ನಡಿಗರು ನಮಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಂಡೆ ಇದಾಗಿತ್ತು ಚಲುವಳ್ಳಿ ಡಾಕ್ಟರ್ ಚಲಪತಿರವರ ಮಾತು ಕನ್ನಡ ಭಾಷೆ ನೆಲ ಜಲ ಹಾಗೇನೇ ಕನ್ನಡ ಪ್ರೇಮದ ಬಗ್ಗೆ ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಇವತ್ತು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜನಧ್ವನಿ